अंतर बटा अंतर बटा। I'm so sorry. नी वेनो हेले दिक बंद रे. ना निन्येनो हेले नी मुड़े ना अपसेट मार दे. येन मार ली राज. ननिक बेजार आद्रो, खुशी आद्रो, अदनेला हंच कोड़ दिक अंतर रोड नी वो प्रे. याव जन्मत पुण्यनो येनो. नीव ननिक सिक्कद्री एष्टु विचित्र नोडि निम्मंत ओळ्ळे व्यक्तिगळिरो जगत्तल्लि धर्मेंद्र और मग सुशांत अंत व्यक्तिगळिदार येनु माडोदक्कागल्ल अल सरि हेळि एन् विषय एनिल्ल मुनियम्म इल्ल नीवेनु हेळोदक्क बंदिद्रि अस्ट इंपार्टेंट विषय ऐन कल बनी हम अल मत बिंदे यार मद्वे तक बीसकोबिटे कुड़ी डस्टिंग आते इविबू एल हादू इष्टू इन बरलेवल पाप धर्मेंद्र प्रधान तन मगन ना कॉमन वेडिंग प्लानर आगे नोड़ शॉक आगे अदन्न अर्गस्कोळक्के आगदे अदेल कण्णीर हाक्ता कूतिदारो एनो इन्नु नम्मम्म धर्मन्न समाधान माडक्कागदे ओदाड्तिर्ताळे बेग बन्नि अप्प अवमान आगिरो निम्म मुखन नानु स्वल्प नोडबेकु मगळे अप्प सावित्री मूर्ति फोन बर अर्जेंट सर पूजे हेगूबू हम शिवानी आंटी खुशी आयता चेनालू तुम खुशी पटक्ट नहीं कल्कोटे नाने थैंक्स थैंक्स मगे नन याकप अंतन अद्न कमो मद्वे मन नम्बर दुड सरप्रईज सरप्रईज मद्वे मन नम सुशांत अंताने ना अपन अली कल अप इष्ट खुशियल याके सुशांत ना नोड़ी खुशी आगो हेग साध्य सुशांत अयो नं नंबर के आती मद्वे बंदना आ मद्वे कॉन्ट्राक्ट तक टीम कड़े नम सुशांत केलसा अम्मा अप्पा हेल्तिदाळे धर्मेंद्र प्रधान और मग सुशांत राज धर्मेंद्र मद्वे मनेल केलसा माड़दा अदु बहुत दूर और मने मद्वे पापा अप्पा मद्वेग होगल अंतिद्रु नाने ओत्ताय मड कळ्सि और नो कारण आगबिट्टे आई एम वेरी सॉरी अप्पा ननिग नोवायितु अंत निनिगे हेळिदवरु यारु नानु तुंबा खुशियागे इदीनि अम्मु सुशांत ना अल्लि हाग नोडि एल्ल निम्म अप्प बेजार माड्कोतारो अन्कोंडे आदरे इवरु तुंबा खुशी पट्टरु कणे अप्पंगे सुशांत अल्ली केस नोड़ अवमान आगलिल्वा खुशी आयता इदेक साध्य नम्मप्पा सतीदा अवनिदाने धर्मेंद्र राज प्रधान।
ಧರ್ಮೇಂದ್ರನ್ ಮಗ ಸುಶಾಂತ್ ರಾಜ್ ಪ್ರಧಾನ. ಶಿವು ಅಣ್ಣನ್ ಮಗಳ? ಹಾ ಸಾವಿತ್ರಿ. ನಿಮಗ್ ಸಿಕ್ಕಿದ್ಲ ಮದ್ವೆ ಮನೆಲ್ಲ? ನಿಜ ಏನ್ರಿ? ಹೌದು. ಮತ್ತೆ ನನಗ್ ತೋರ್ಸೋದಲ್ವಾ ರೀ, ನಾನು ಅವಳನ್ನ ನೋಡ್ತಾ ಇದ್ದೆ. ಅವಳು ಹೇಗಿದ್ದಾಳೆ ರೀ? ಅವಳು ಚಿಕ್ಕವಳಾಗಿದ್ದಾಗ ನಾನು ಅವಳನ್ನ ನೋಡಿದ್ದು. ಹೆಚ್ಚು ಕಮ್ಮಿ ನಮ್ ಸುಶಾಂತ್ ವಯಸ್ಸೇ ಇರ್ಬೋದಲ್ವಾ? ಚೆನ್ನಾಗಿದ್ದಾಳ? ಏನ್ ಮಾಡ್ತಾ ಇದ್ದಾಳಂತೆ? ನಮ್ಮಿಬ್ರ ನಡುವೆ ಕ್ಷೇಮ ಸಮಾಚಾರದ ಮಾತುಗಳಾಗಲಿಲ್ಲ. ಅವಳಿಗೆ ನನ್ನ ಮುಖ ನೋಡೋದಕ್ಕೂ ಇಷ್ಟ ಇರಲಿಲ್ಲ. ನಾನೇ ಮುಂದೆ ಹೋಗಿ ಅವಳನ್ನ ಮಾತಾಡ್ಸಿದ್ಕೆ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡ್ಳು. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಸಾವಿತ್ರಿ, ಅವಳು ತನ್ನ ತಂದೆ ಶಿವು ಸಾವಿಗೆ ನಾನೇ ಕಾರಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಬಗ್ಗೆ ತುಂಬಾ ಸಿಟ್ಟಿದೆ ಅವಳಿಗೆ. ಅವಳ ಕನ್ವಿನ್ಸ್ ಮಾಡೋ ಟ್ರೈ ಮಾಡಿದ್ರು ಅವಳು ನನ್ನ ಮಾತುಗಳನ್ನೇ ಕೇಳಲಿಲ್ಲ. ಅಯ್ಯೋ ದೇವ್ರೆ, ಆ ಹುಡುಗಿ ಹಾಗನ್ಕೊಂಡಿದ್ದಾಳ? ಅಲ್ಲ ರೀ, ನೀವ್ ನನ್ನನ್ ಕರಿಬೇಕಾಗಿತ್ತು. ನಾನು ಅವಳ ಜೊತೆ ಮಾತಾಡ್ತಾ ಇದ್ದೆ, ಅವಳಿಗೆ ಅರ್ಥ ಮಾಡಿಸ್ತಾ ಇದ್ದೆ. ಬೇಡ ಸಾವಿತ್ರಿ, ಆ ನೋವು ಅವಮಾನ ಎಲ್ಲ ನನಗಷ್ಟೇ ಇರಲಿ, ಅದು ನಿನ್ನವರೆಗೂ ಬರೋದು ಬೇಡ. ಆದರೂ ಆ ಹುಡುಗಿ ನೋವನ್ನ ನೋಡಿ ತುಂಬಾ ತುಂಬಾ ಸಂಕಟ ಆಗೋಯ್ತು. ಎಲ್ಲೋ ಒಂದ್ ಕಡೆ ಅದಕ್ಕೆ ಕಾರಣ ಆಗ್ಬಿಟ್ನೇನೋ ಅನ್ನೋ ಪಾಪ ಪಟ್ಟಣ ಕಾಡ್ತಾ ಇದೆ. ಯಾಕ್ರಿ ಹಾಗೆಲ್ಲ ಅನ್ಕೋತೀರಾ? ನಡೆದಿದ್ರಲ್ಲಿ ನಿಮ್ ತಪ್ಪೇನಿದೆ ಹೇಳಿ. ನೀವು ಅವಳಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಸಾಧ್ಯ ಇಲ್ಲ ಸಾವಿತ್ರಿ, ಅವಳು ನನ್ನ ಮಾತನ್ನು ಕೇಳುವಂತ ಸ್ಥಿತಿನಲ್ಲಿಲ್ಲ. ಅಷ್ಟೇ ಅಲ್ಲ, ಅವಳು ನನ್ನ ನೆರಳನ್ನ ಕೂಡ ದ್ವೇಷಿಸ್ತಾಳೆ. ಯಾರಪ್ಪ? ಮೇಡಮ್ ಒಳಗಡೆ ಬರ್ಬೋದಾ? ಯಸ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ನೀವು ತಪ್ಪು ಮಾಡ್ತಾ ಇದ್ದೀರಾ ಮೇಡಮ್. ಪುಟ್ಟಿ, ಅದು ಅವೆಲ್ಲ ಏನಿಲ್ಲ ಪುಟ್ಟಿ. ಮೇಡಮ್ ಅವೆಲ್ಲ ಏನಿಲ್ಲ ಬಿಡಿ. ನಾನೇನೋ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ಲು ನಿಮ್ಮ ಎರಡನೇ ಮಗಳು. ಏನು ತಪ್ಪು ಮಾಡಿದೆ? ಹಲೋ, ಏನೋ ಹೇಳಕ್ಕೆ ಬಂದಿಯಲ್ಲ, ಹೇಳ್ಬಿಟ್ಟು ಹೋಗು. ಅಲ್ಲ ಮ್ಯಾಮ್, ಎಷ್ಟು ದೊಡ್ಡ ಮನೆ ತಂದವ್ರು ನೀವು, ನಿಮಗೆ ಯಾವುದಕ್ಕೂ ಕೊರತೆ ಇಲ್ಲ. ಆದರೂ ನೀವು ದೊಡ್ಡಪ್ಪನ ಹತ್ರ ವರದಕ್ಷಿಣೆ ಕೇಳ್ಬೋದಾ? ಅದು ಹೀಗೆ ಕೊನೆ ಮೂಮೆಂಟಲ್ಲಿ ಕಾರ್ ಬೇಕು ಅಂತ ಕೇಳಿದಿರಲ್ಲ, ಇವ್ರು ಎಲ್ಲಿಂದ ಹೊಂದಿಸ್ತಾರೆ? ತಪ್ಪಲ್ವಾ ಮ್ಯಾಮ್ ಇದು? ಏ, ನೀನು ನನಗೆ ಸರಿ ತಪ್ಪು ಪಾಠ ಮಾಡ್ತಾ ಇದೀಯಾ? ಯುಆರ್ ಜಸ್ಟ್ ಅ ವೆಡ್ಡಿಂಗ್ ಪ್ಲಾನರ್. ಆ ಕೆಲಸ ನೆಟ್ಟಗೆ ಮಾಡು. ಮ್ಯಾಮ್, ನಾನು ವೆಡ್ಡಿಂಗ್ ಪ್ಲಾನರ್ ಹೌದು, ಆದರೆ ನಾನು ಒಂದು ಹೆಣ್ಣು. ಹೆಣ್ಣು ಹೆತ್ತಿರೋನ ನೀವು ಈ ಥರ ನಡೆಸ್ಕೋತಾ ಇರೋದು ಸರಿ ಅನ್ನಿಸ್ತಿಲ್ಲ ನನಗೆ. ನೋಡು, ಇನ್ನು ಒಂದೇ ಒಂದು ಮಾತಾಡಿದ್ರೆ
ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕಾಂತರಾಜ್ ಅವರೇ, ನಿಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಇವಳನ್ನು ಕರ್ಕೊಂಡು ಬಂದಿದ್ದೀರಾ?